ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಕಳೆದ ಸುಮಾರು ಐದು ತಿಂಗಳಿನಿಂದ ಜೈಲಿನಲ್ಲಿ ದಿನ ಕಳಿತಿದ್ದ ನಟ ದರ್ಶನ್ಗೆ ನಿಜಕ್ಕೂ ದೀಪಾವಳಿ ಶುಭ ತಂದಿದೆ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ದರ್ಶನ್ರ ಆರೋಗ್ಯ ಸಮಸ್ಯೆಯನ್ನ ಪರಿಗಣನೆಗೆ ತಗೊಂಡು ಆರು ವಾರಗಳ ಅವಧಿಯ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ ಇನ್ನು ಮಧ್ಯಂತರ ಜಾಮೀನ್ಗೆ ಸಾಕಷ್ಟು ಷರತ್ತುಗಳನ್ನ ಕೂಡ ಮಾನ್ಯ ನ್ಯಾಯಾಲಯ ವಿಧಿಸಿದೆ ಈ ಹಿಂದೆ ಕೆಳಹಂತದ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿದ್ದ ದರ್ಶನ್ ನ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿತು ಬಳಿಕ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು ಹೈಕೋರ್ಟ್ನಲ್ಲಿ ದರ್ಶನ್ ಆರೋಗ್ಯ ಸಮಸ್ಯೆಯನ್ನ ಪ್ರಮುಖ ಕಾರಣವಾಗಿ ಪರಿಗಣಿಸಿ ಜಾಮೀನು ನೀಡುವಂತೆ ಮನವಿಯನ್ನ ಮಾಡಲಾಗಿತ್ತು ದರ್ಶನ್ಗೆ ತೀವ್ರ ಬೆನ್ನು ನೋವಿನ ಸಮಸ್ಯೆ ಇದ್ದಿದ್ರಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಒಂದೊಮ್ಮೆ ಚಿಕಿತ್ಸೆ ತಡವಾದ್ರೆ ಅವರು ಪಾರ್ಶ್ವವಾಯುಗೆ ಈಡಾಗುವ ಆತಂಕ ಇದೆ ಅಂತ ವೈದ್ಯರು ಕೂಡ ಹೇಳಿದ್ರು ಈ ವರದಿಯನ್ನ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ರ ಆರೋಗ್ಯ ಸಮಸ್ಯೆ ಕುರಿತು ವರದಿ ನೀಡೋಕೆ ಮೆಡಿಕಲ್ ಬೋರ್ಡ್ ಸ್ಥಾಪನೆಯನ್ನ ಮಾಡಬೇಕು ಅಂತ ವಾದವನ್ನ ನ್ಯಾಯಾಲಯದ ಮುಂದೆ ಮಂಡಿಸಿದ್ರು ಅಲ್ಲದೆ ಈಗ ಸಲ್ಲಿಸಿರುವ ವೈದ್ಯ ವರದಿಯಲ್ಲಿ ದರ್ಶನ್ಗೆ ಆಗಬೇಕಿರುವ ಶಸ್ತ್ರಚಿಕಿತ್ಸೆ ಗುಣವಾಗೋಕೆ ತೆಗೆದುಕೊಳ್ಳುವ ಸಮಯ ನಿಖರವಾಗಿಲ್ಲವಂತ ವಾದಿಸಿದ್ರು ಎರಡೂ ಕಡೆಯ ವಾದ ವಿವಾದವನ್ನ ಆಲಿಸಿರೋ ನ್ಯಾಯಮೂರ್ತಿ ವಿಶ್ವೇಶ್ವರ ಭಟ್ ಅವರು ವೈದ್ಯಕೀಯ ಚಿಕಿತ್ಸೆ ವಿಚಾರಣಾಧೀನ ಕೈದಿಯ ಹಕ್ಕು ಅಂತ ಉಲ್ಲೇಖಿಸಿ ಇದೀಗ ಷರತ್ತು ಬದ್ಧ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಆದ್ರೆ ಆರು ವಾರಗಳ ಮಧ್ಯಂತರ ಜಾಮೀನು ಇದಾಗಿದ್ದು ಚಿಕಿತ್ಸೆ ಕಾರಣಕ್ಕಾಗಿ ಜಾಮೀನನ್ನ ನೀಡಲಾಗಿದೆ ಇನ್ನು ದರ್ಶನ್ಗೆ ಹೆಚ್ಚಿನ ಷರತ್ತುಗಳನ್ನ ನ್ಯಾಯಾಧೀಶರು ವಿಧಿಸಿಲ್ಲ ಎಸ್ಪಿಪಿ ಮನವಿ ಮೇರೆಗೆ ಪಾಸ್ಪೋರ್ಟ್ ಅನ್ನ ವಶಕ್ಕೆ ನೀಡುವಂತೆ ಸೂಚಿಸಲಾಗಿದೆ ಇದರ ಜೊತೆಗೆ ದರ್ಶನ್ ಇಚ್ಛಿಸಿದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಇನ್ನು ಒಂದು ವಾರದ ಒಳಗಾಗಿ ನ್ಯಾಯಾಲಯಕ್ಕೆ ಚಿಕಿತ್ಸೆಯ ಸಮರ ವಿವರಗಳನ್ನ ಸಲ್ಲಿಸಬೇಕು ಅಂತ ಹೈಕೋರ್ಟ್ ತಿಳಿಸಿದೆ